ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಸಿ ನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ವಿಜ್ಞಾನದ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಗಣಿಯಾಗೋಣ. ಆತ್ಮೀಯರೇ, ಈಗ ಈ ಒಂದು ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ಕಾನ್ಸೆಪ್ಟ್ಗಳ ಬಗ್ಗೆ ಈಗಾಗಲೇ ಚಂದ್ರಕಾಂತ್ ನಾಮದಾರ್ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳು ಪ್ರಾರಂಭವಾಗಿದ್ದಾವೆ. KAS, IAS, FDA, SDA ಇವಿಷ್ಟೇ ಅಲ್ಲ, ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಇವತ್ತು ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ಕಾನ್ಸೆಪ್ಟ್ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು 5 ಪ್ರಶ್ನೆಗಳನ್ನು ನಾನು ನಿಮ್ಮ ಎದುರಿಗೆ ತಂದಿದ್ದೇನೆ, ಅದಕ್ಕೆ ಸಹಕಾರಣವನ್ನು ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಇವತ್ತಿನ ವಿಡಿಯೋವನ್ನು. ಅದಕ್ಕಾಗಿ ಕೊನೆಯವರೆಗೂ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಈಗ ಮೊದಲನೇ ಪ್ರಶ್ನೆಗೆ ಹೋಗೋಣ. ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಪ್ಲಾಸ್ಮಾ ಸ್ಥಿತಿಯ ಉತ್ಪತ್ತಿ ಹೇಗೆ ಆಗ್ತದೆ? ಪ್ಲಾಸ್ಮಾ ಸ್ಥಿತಿಯ ಉತ್ಪತ್ತಿ ಹೇಗೆ ಆಗ್ತದೆ? ಪ್ಲಾಸ್ಮಾ ಅಂತಕ್ಕಂಥದ್ದು ಇದು ದ್ರವ್ಯದ 4ನೇ ಸ್ಥಿತಿ. ನಮ್ಗೆ ಗೊತ್ತಿರಬೇಕು, ದ್ರವ್ಯದಲ್ಲಿ ಒಟ್ಟಾರೆ 3 ಮುಖ್ಯ ಸ್ಥಿತಿಗಳ ಬಗ್ಗೆ ನಮಗೆ ನಾಲೆಜ್ ಇದೆ. ಒಂದು ಘನ, ಎರಡನೇದು ದ್ರವ, ಮೂರನೇದು ಅನಿಲ. ಹೌದಾ? ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಹೇಳ್ತೀವಿ. ಇದಾದಮೇಲೆ 4ನೇದು ಯಾವುದಪ್ಪ ಅಂದರೆ ಪ್ಲಾಸ್ಮಾ ಅಂತಂತ ಹೇಳಿ. ಈ ಪ್ಲಾಸ್ಮಾ ಸ್ಥಿತಿಯ ಉತ್ಪತ್ತಿ ಹೇಗೆ ಆಗ್ತದೆ, ಪ್ಲಾಸ್ಮಾ ಸ್ಥಿತಿಯ ಉತ್ಪತ್ತಿ ಯಾವ ರೀತಿ ಆಗ್ತದೆ, ಈ ಒಂದು ಪ್ಲಾಸ್ಮಾ ಸ್ಥಿತಿ ಉತ್ಪತ್ತಿ ಯಾವ ರೀತಿ ಆಗ್ತದಪ್ಪ ಅಂತಂತಂದರೆ, ಅನಿಲ ರೂಪದಾಗಿರ್ತಕ್ಕಂಥ ವಸ್ತುಗಳನ್ನು ಅನೇಕ 1000 ಡಿಗ್ರಿ ಉಷ್ಣತೆ ಒಳಗೆ ನಾವು ಏನು ಮಾಡಿದಾಗ ಅದನ್ನು ಒಳಪಡಿಸಿಬಿಟ್ಟಾಗ ಅವುಗಳಲ್ಲಿರ್ತಕ್ಕಂಥ ಅಣುಗಳು ಒಂದಕ್ಕೊಂದು ಬಲವಾಗಿ ಬಡಿಲಿಕ್ಕೆ ಪ್ರಾರಂಭ ಆಗ್ತವೆ. ನೋಡಿರಿ, ಅನಿಲ ಸ್ಥಿತಿಯೊಳಗಿರ್ತಕ್ಕಂಥ ವಸ್ತುವನ್ನು ನಾವು 1000 ಡಿಗ್ರಿಯ ಒಂದು ಉಷ್ಣತೆಯನ್ನು ಒಳಪಡಿಸಿಬಿಟ್ಟಿವಿ. ಗ್ಯಾಸಿಯಸ್ ಸ್ಟೇಜ್ನಲ್ಲಿರ್ತಕ್ಕಂಥ ವಸ್ತುವನ್ನು ನಾವು 1000 ಡಿಗ್ರಿಯ ಉಷ್ಣತೆ ಒಳಗೆ ನಾವು ಒಳಪಡಿಸಿದಾಗ ಅದರಲ್ಲಿರ್ತಕ್ಕಂಥ ಅಣುಗಳು ಒಂದಕ್ಕೊಂದು ಬಡಿಲಿಕ್ಕೆ ಪ್ರಾರಂಭವಾಗ್ತವೆ. ಹೌದಾ? ಈ ರೀತಿ ಒಂದಕ್ಕೊಂದು ಬಡಿಲಿಕ್ಕೆ ಪ್ರಾರಂಭ ಆಗೋದ್ರಿಂದ ಪರಮಾಣುಗಳೇನಿರ್ತಾವೆ ಅವು ಪ್ರತ್ಯೇಕ ಆಗ್ತಾವೆ, ಸಪ್ರೇಟ್ ಆಗ್ತಾವೆ. ಅವುಗಳಿಂದ ಎಲೆಕ್ಟ್ರಾನ್ಗಳು ಕೂಡ ಏನಾಗ್ತಾವೆ, ಬೇರೆಯಾಗಿ ಕನ್ವರ್ಟ್ ಆಗ್ತಾವೆ. ಈ ರೀತಿ ಒಂದಕ್ಕೊಂದು ಬಡಿತಾ ಹೋಗ್ತಾವೆ, ಅದರಿಂದಾಗಿ ಪರಮಾಣುಗಳು ಮತ್ತು ಎಲೆಕ್ಟ್ರಾನ್ಗಳು ಬೇರೆ ಬೇರೆಯಾಗಿ ಸಪ್ರೇಟ್ ಸಪ್ರೇಟ್ ಆಗಿ ವಿದ್ಯುತ್ ಅಂಶಗಳಿರ್ತಕ್ಕಂಥ ಅಯಾನುಗಳು ಉತ್ಪತ್ತಿಗೆ ಕಾರಣವಾಗ್ತವೆ. ಆಗ ಆ ವಸ್ತುವಿನಲ್ಲಿ ಪರಮಾಣುಗಳು, ಅಯಾನ್ ಮತ್ತು ಎಲೆಕ್ಟ್ರಾನ್ಗಳು ಹೆಚ್ಚಿನ ವೇಗದಲ್ಲಿ ಚಲಿಸಿ ಒಂದಕ್ಕೊಂದು ಬಡಿಲಿಕ್ಕೆ ಪ್ರಾರಂಭ ಆಗ್ತವೆ. ಇದರಿಂದಾಗಿ ಪ್ಲಾಸ್ಮಾ ಸ್ಥಿತಿ ಏನಾಗ್ತದೆ ಅಂತಂದರೆ ಉತ್ಪತ್ತಿ ಆಗ್ತದೆ. ಯಾವ ರೀತಿ ಆಯಿತು ಗೊತ್ತಾ? ಗ್ಯಾಸಿಯಸ್ ಸ್ಟೇಜ್ನಲ್ಲಿರ್ತಕ್ಕಂಥ ಒಂದು ವಸ್ತುವನ್ನು 1000 ಡಿಗ್ರಿಗಿಂತ ಹೆಚ್ಚಿಗೆ ಉಷ್ಣತೆಯಲ್ಲಿ ನಾವು ಏನು ಮಾಡಬೇಕು, ಅದನ್ನು ತಾಪಕ್ಕೆ ಒಳಪಡಿಸಿದಾಗ ಅದರಲ್ಲಿರ್ತಕ್ಕಂಥ ಅಣುಗಳು ಒಂದಕ್ಕೊಂದು ಬಡಿಲಿಕ್ಕೆ ಪ್ರಾರಂಭ ಆಗ್ತವೆ. ಇದರಿಂದ ಏನಾಗ್ತದೆ, ಪರಮಾಣುಗಳು ಮತ್ತು ಎಲೆಕ್ಟ್ರಾನ್ಗಳು ಬೇರೆಯಾಗಿ ವಿದ್ಯುತ್ ಅಂಶಗಳಿರ್ತಕ್ಕಂಥ ಅಯಾನ್ಗಳ ಉತ್ಪತ್ತಿಗೆ ಕಾರಣವಾಗ್ತವೆ. ಆಗ ವಸ್ತುವಿನಲ್ಲಿರ್ತಕ್ಕಂಥ ಪರಮಾಣುಗಳು ಮತ್ತು ಅಯಾನ್ಗಳು ಮತ್ತು ಎಲೆಕ್ಟ್ರಾನ್ಗಳು ಹೆಚ್ಚಿನ ವೇಗದಲ್ಲಿ ಚಲಿಸಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ, ಆ ಒಂದು ಚಲನೆಯಿಂದ ಪ್ಲಾಸ್ಮಾ ಸ್ಥಿತಿ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತದೆ. ಆದ್ಮೇಲೆ ಹೀಗೆ ಪ್ಲಾಸ್ಮಾ ಸ್ಥಿತಿಯ ಒಂದು ಉತ್ಪತ್ತಿ ಆಗ್ತದೆ. ಎರಡನೇ ಪ್ರಶ್ನೆ ನೋಡ್ತಾ ಬಂದರೆ, ನಕ್ಷತ್ರಗಳಿಗೆ ಮರಣವಿದೆಯೇ ಅಂತಕ್ಕಂಥ ಪ್ರಶ್ನೆ ಇದೆ. ನನಗೆ ತಿಳಿದ ಹಾಗೆ, ಹಾಗೂ ಇದು ಒಂದು ಸತ್ಯ ಘಟನೆ, ಏನಪ್ಪ ಅಂತಂದರೆ, ಪ್ರಕೃತಿಯಲ್ಲಿ ಜನಿಸಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಮರಣ ಇದೆ, ಮರಣ ಇದ್ದೇ ಇದೆ. ಅದಕ್ಕಾಗಿ ಹೇಳ್ತಾರೆ, ಹಸಿರೆಲೆ ಚಿಗುರುವಾಗ ಹಳದಿ ಎಲೆ ಉದುರುವಾಗ ಹಸಿರೆಲೆ ನಗುತ್ತಿತ್ತು ಅಂತೇಳಿ. ಅಂದರೆ ಇವತ್ತು ಹಸಿರಿದೆ ಎಲೆ, ಆದರೆ ಒಂದಿಲ್ಲ ಒಂದು ದಿವಸ ಅದು ಹಳದಿ ಆಗಬೇಕು, ಅದು ಕೂಡ ಉದುರಿ ಹೋಗಬೇಕು. ಎದಕ್ಕೆ ಉದುರಿ ಹೋಗಬೇಕು? ಇನ್ನೊಂದು ಹಸಿರು ಎಲೆಯ ಉತ್ಪತ್ತಿಗಾಗಿ, ಅದಕ್ಕೆ ಸ್ಥಾನವನ್ನು ಕೊಡುವ ಸಲುವಾಗಿ ಹಳದಿ ಎಲೆ ಉದುರಬೇಕು. ಹಾಗೆ ನಕ್ಷತ್ರಕ್ಕೆ ಮರಣವಿದೆಯೇ ಅಂತಕ್ಕಂಥ ಪ್ರಶ್ನೆಗೆ ಬಂದಿರತಕ್ಕಂಥ ಉತ್ತರ ಏನು ಅಂತಂದರೆ, ಇದೆ. ನಕ್ಷತ್ರಕ್ಕೂ ಕೂಡ ಮರಣ ಇದೆ, ಸೂರ್ಯನಿಗೂ ಕೂಡ ಮರಣ ಇದೆ, ಎಲ್ಲರಿಗೂ ಕೂಡ ಮರಣ ಇದೆ, ಭೂಮಿಗೂ ಮರಣ ಇದೆ ಇದೆ. ಯಾವ ಈ ಪ್ರಕೃತಿಯಲ್ಲಿ ಯಾವ ವಸ್ತುವಿಗೂ ಕೂಡ ಮರಣ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾವಾಗ ಯಾವ ರೀತಿ ಆಗ್ತಾ ಅನ್ನೋದು ಕೂಡ ಅದು ವೈಜ್ಞಾನಿಕ ಸತ್ಯ ಘಟನೆಗಳು. ಈಗ ನಕ್ಷತ್ರಕ್ಕೆ ಮರಣ ಇದೆ ಅಂತ ಕೇಳಿದಾಗ ಇದೆ, ಯಾವ ರೀತಿಯಾಗಿದೆ ಅದಕ್ಕೆ ನಾವು ಉತ್ತರ ನೋಡ್ತಾ ಹೋದಾಗ, ನಕ್ಷತ್ರಗಳಲ್ಲೂ ಕೂಡ ಸೂರ್ಯ ಕೂಡ ಒಂದು ನಕ್ಷತ್ರ. ಹೌದಾ? ಹಾಗಾಗಿ ನಕ್ಷತ್ರದಲ್ಲಿ ಅಪಾರ ಪ್ರಮಾಣದ ಒಂದು ಜಲಜನಕ ಇದೆ. ಈ ಜಲಜನಕ ಏನಾಗ್ತದೆ ಅಂತಂದ್ರೆ ಸಂಯೋಜನೆ ಹೊಂದಿ ಹೀಲಿಯಂ ಆಗಿ ಕನ್ವರ್ಟ್ ಆಗ್ತದೆ. ಇದನ್ನು ನಾವು ಬೈಜಿಕ ಸಮ್ಮಿಲನ ಅಂತ ಕರಿತೀವಿ. ಹೌದಾ? ಈ ರೀತಿ ಬೈಜಿಕ ಸಮ್ಮಿಲನದಿಂದ ಏನಾಗ್ತದೆ, ಶಾಖ ಉತ್ಪತ್ತಿ ಆಗ್ತದೆ, ಆ ಶಾಖದಿಂದ ಬೆಳಕಾಗ್ತದೆ, ಬೆಳಕೇನಾಗ್ತದೆ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಇಂಥ ಬೈಜಿಕ ಸಮ್ಮಿಲನ ಇದು ಕಂಟಿನ್ಯೂಸ್ ಆಗಿ ಮುಂದುವರಿತಾ ಹೋದಾಗ ಜಲಜನಕದ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಹೀಗೆ ಕಡಿಮೆ ಆಗ್ತಾ ಹೋಗೋದ್ರಿಂದ ಇಂಥ ನಕ್ಷತ್ರಗಳಿಗೆ ಬೆಳಕು ನೀಡುವ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಾ ಹೋಗಿ ಒಂದು ದಿವಸ ಆ ನಕ್ಷತ್ರಗಳು ತಮ್ಮನ್ನು ತಾವು ಕಳ್ಕೊಂಡ್ಬಿಡ್ತವೆ, ತಮ್ಮ ಬೆಳಕನ್ನು ಹೊಳಪನ್ನು ಕಳ್ಕೊಂಡ್ಬಿಡ್ತವೆ.
ಇದರಿಂದಾಗಿ ನಕ್ಷತ್ರಗಳ ಮರಣ ಆಗ್ತದೆ. ಅಂದರೆ ಬೈಜಿಕ ಸಮ್ಮಿಲನ ನಡೆದು 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 ಹೀಲಿಯಂ ಅಂಶವಾಗಿ ಕನ್ವರ್ಟ್ ಆಗಿ ಇರ್ತಕ್ಕಂಥ ಹೈಡ್ರೋಜನ್ ಜಲಜನಕ ಅಂಶ ಪೂರ್ತಿಯಾಗಿ ನಶಿಸಿ ಹೋಗಿ, ಈ ಒಂದು ಬೈಜಿಕ ಸಮ್ಮಿಲನ ಕ್ರಿಯೆಯಿಂದಾಗಿ ಎಲ್ಲ ನಶಿಸಿ ಹೋಗಿ ನಕ್ಷತ್ರಗಳು ಮರಣವನ್ನು ಹೊಂದ್ತಾ ಇದ್ದಾವೆ. ಇನ್ನು ನಾವು ಮೂರನೇ ಪ್ರಶ್ನೆಯಲ್ಲಿ ಗಮನಿಸ್ತಾ ಬಂದರೆ, ನದಿಯಿಂದ ಪ್ರಯಾಣ ಬೆಳೆಸಿರ್ತಕ್ಕಂಥ ಸಮುದ್ರವನ್ನು ಸೇರಿದ ಹಡಗು ಮೇಲೇರುವ ಕಾರಣ ಏನು ಅಂತಕ್ಕಂಥದ್ದು ನೋಡ್ರಿ. ನದಿಯೊಳಗೊಂದು ಒಂದು ಹಡಗು ಹೊಂಟದೆ, ಆ ಹಡಗು ನದಿಯನ್ನು ದಾಟ್ತಾ ಸಮುದ್ರವನ್ನು ಪ್ರವೇಶ ಮಾಡ್ತದೆ ಅಥವಾ ಸೇರ್ತದೆ. ಸೇರುವ ಸಮಯದಲ್ಲಿ ನದಿಯಲ್ಲಿ ಹೆಂಗಿರ್ತದ ಫ್ಲೋ, ಸಮುದ್ರಕ್ಕೆ ಬಂದ್ಕೊಳ್ಳಲು ಒಂದು ಸ್ವಲ್ಪ ಮೇಲೇರ್ದಂಗೆ ಆಗ್ತದೆ. ಅದು ಯಾಕೆ ಆ ರೀತಿ ಆಗ್ತದೆ ಅಂತಂದರೆ, ಅದಕ್ಕೆ ಸಿಂಪಲ್ ಒಂದು ಉದಾಹರಣೆಗೆ ಒಂದು ಉತ್ತರ ಇದೆ. ಏನಪ್ಪ ಅಂತಂದರೆ, ನಾವು ನದಿ ನೀರಿಗೂ ಸಮುದ್ರ ನೀರಿಗೂ ನಾವು ಕಂಪೇರ್ ಮಾಡಿ ನೋಡಿದಾಗ, ನದಿ ನೀರಿನಲ್ಲಿರ್ತಕ್ಕಂಥ ಲವಣ ಮತ್ತು ಕರಗಿದ ವಸ್ತುಗಳ ಬಗ್ಗೆ ನಾವು ನೋಡ್ತಾ ಬಂದರೆ, ಸಮುದ್ರದ ನೀರಿನಲ್ಲಿರ್ತಕ್ಕಂಥ ಲವಣ ಮತ್ತು ಕರಗಿದ ವಸ್ತುಗಳ ಒಂದು ಸಾಂದ್ರತೆ ಕಂಪೇರ್ ಟು ರಿವರ್ ವಾಟರ್, ನದಿಯ ನೀರಿಗೆ ಕಂಪೇರ್ ಮಾಡಿದರೆ ಸಮುದ್ರದ ನೀರಿನಲ್ಲಿರ್ತಕ್ಕಂಥ ಸಾಂದ್ರತೆ ಮತ್ತು ಅಲ್ಲಿರ್ತಕ್ಕಂಥ ಕರಗಿದ ವಸ್ತುಗಳ ಒಂದು ಸಾಂದ್ರತೆ ಹೆಚ್ಚಿರ್ತದೆ. ಲವಣ ಮತ್ತು ಕರಗಿದ ವಸ್ತುವಿನ ಸಾಂದ್ರತೆ ಹೆಚ್ಚಿರೋದ್ರಿಂದಾಗಿ ಹಡಗು ಮೇಲೇರ್ತದೆ. ನೆಕ್ಸ್ಟ್ ಕೊನೆ ಪ್ರಶ್ನೆ, ನಕ್ಷತ್ರ ಹೊಳೆಯಲು ಕಾರಣ ಏನು, ನಕ್ಷತ್ರಗಳು ಮಿನುಗಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ನಕ್ಷತ್ರಗಳು ಮಿನುಗಲಿಕ್ಕೆ ಕಾರಣ ಒಂದೇ ಒಂದು ಕಾರಣ ಏನಪ್ಪ ಅಂತಂತಂದ್ರೆ, ನಕ್ಷತ್ರಗಳು ಕೂಡ ಪ್ರತಿಫಲಿಸಿ ವಾತಾವರಣಗಳಲ್ಲಿರ್ತಕ್ಕಂಥ ವಿವಿಧ ರೀತಿಯ ಒಂದು ಸ್ತರಗಳು, ವಾಯುಸ್ತರ, ಈ ಒಂದು ವಾಯುಗೋಳ, ಯಾವ ರೀತಿ ಗೋಳಗಳು ಇದ್ದಾವೆ ನಮ್ಮಲ್ಲಿ, ಆ ಎಲ್ಲ ಗೋಳಗಳನ್ನು ಅದು ಪಾರಾಗ್ತಾ ಆಗ್ತಾ ಅದರ ಒಂದು ಬೆಳಕು ಬಂದು ನಮ್ಮ ಕಣ್ಣೆದುರಿಗೆ ಬೀಳ್ತದೆ. ಈ ರೀತಿ ಅದು ಪ್ರತಿಫಲ ಆಗಲಿಕ್ಕೆ ಕಾರಣ ಏನು, ಪ್ರತಿಫಲನ ಹೊಂದಲಿಕ್ಕೆ ಕಾರಣ ಏನಪ್ಪ ಅಂತಂತಂತಂದರೆ, ಆ ಒಂದು ನಕ್ಷತ್ರದ ಬೆಳಕು ಪ್ರತಿಫಲಿಸಿ ವಾತಾವರಣದ ಹಲವಾರು ಸ್ತರಗಳನ್ನು ದಾಟಿ ಬರುವ ಸಮಯದಲ್ಲಿ ಏನಾಗ್ತದೆ, ತಂಪಾದ ಮತ್ತು ಉಷ್ಣವಾಯುವಿನ ಒಂದು ವ್ಯತ್ಯಾಸದಿಂದಾಗಿ ಹಲವಾರು ಸ್ತರಗಳಲ್ಲಿ ವಾಯು, ಈ ಒಂದು ಪರಿಸರದ ವಾತಾವರಣದ ಹಲವಾರು ಸ್ತರಗಳಲ್ಲಿ ಹಾದು ಏನು ಮಾಡ್ತಾ ಇದೆ, ನಕ್ಷತ್ರದ ಪ್ರತಿಫಲನ ಹೊಂದಿರತಕ್ಕಂಥ ಬೆಳಕು ಈ ಒಂದು ವಾತಾವರಣದ ಹಲವಾರು ಸ್ತರಗಳನ್ನು ದಾಟಿ ದಾಟಿ ಬರುವ ಸಮಯದಲ್ಲಿ ಈ ಒಂದು ವಾತಾವರಣದಲ್ಲಿರ್ತಕ್ಕಂಥ ತಂಪಾದ ಮತ್ತು ಉಷ್ಣವಾಯುವಿನ ವ್ಯತ್ಯಾಸದಿಂದಾಗಿ ನಕ್ಷತ್ರಗಳು ನಮಗೆ ಹೊಳದಂತೆ ಕಾಣ್ತವೆ ಅಂತಕ್ಕಂಥದ್ದು ವೈಜ್ಞಾನಿಕ ಸತ್ಯ ಮಾತು. ಆದ್ಮೇಲೆ ಇನ್ನೂ ಹಲವಾರು ರೀತಿಯ ವೈಜ್ಞಾನಿಕ ಸತ್ಯ ಮಾತುಗಳನ್ನು ತಮ್ಮ ಎದುರಿಗೆ ನಾನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವೇನು ಮಾಡಬೇಕು, ನಾನೊಂದು ಕನೆಕ್ಟ್ ಇರಬೇಕು. ನಾನು ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ. ಹಲವಾರು ಜನರಿಗೂ ಕನ್ನಡ ಮಾಧ್ಯಮದ ಮಿತ್ರರಿಗೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ ಹಲವಾರು ವಿಡಿಯೋಗಳನ್ನು ನಾನು ಬಿಟ್ಟಿದ್ದೇನೆ ಹಾಗೂ ಬಿಡ್ತಾನೂ ಇದ್ದೇನೆ. ಅದಕ್ಕಾಗಿ ತಮ್ಮೆಲ್ಲರ ಪ್ರೋತ್ಸಾಹ ನನಗೆ ಅತ್ಯಗತ್ಯ ಅಂತಕ್ಕಂಥ ಮಾತನ್ನು ಹೇಳಿ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.